ಅಂದು ಪೊಲೀಸ್ ತರಬೇತಿ ಮಹಾವಿದ್ಯಾಲಯಕ್ಕೆ ಕಾಲಿಟ್ಟಾಗ ನಾವು ಯಾರು ಯಾರಿಗೂ ಪರಿಚಿತರಲ್ಲ. ಆದರೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮನ್ನು ಹೆಕ್ಕಿ ತೆಗೆದ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಮಾತ್ರ ಇಲಾಖೆಯ ಭವಿಷ್ಯದ ರೂವಾರಿಗಳನ್ನಾಗಿ ರೂಪಿಸುವ ಮಹತ್ ಕೈಂಕರ್ಯಕ್ಕೆ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ನಮ್ಮನ್ನೆಲ್ಲ ಒಂದೇ ಸೂರಿನಡಿ ಸೇರಿಸಿತು. ಬುನಾದಿ ತರಬೇತಿಯನ್ನು ಶ್ರೀಮತಿ ಮಾಲಿನಿ ಕೃಷ್ಣಮೂರ್ತಿ ಎಡಿಜಿಪಿ ಸಿಎಲ್ಎಂ ರವರು ಉದ್ಘಾಟಿಸಿ ಮುನ್ನುಡಿ ಬರೆದರು. ಇನ್ಸ್ಟ್ರಕ್ಟರ್ ಅವರ ವಿಸಲ್ನ ಶಬ್ದ ತರಂಗಗಳು ನಮ್ಮ ಕಿವಿಗೆ ಬೀಳುತ್ತಿದ್ದಂತೆ ನಾವೆಲ್ಲ ಸರಿಯಾಗಿ 5:30 ಪೆರೇಡ್ ಗ್ರೌಂಡ್ನಲ್ಲಿ ಹಾಜರಾಗುತ್ತಿದ್ದೆವು. ಹಾಜರಾತಿಯ ವರದಿಯನ್ನು ಮೇಲಾಧಿಕಾರಿಗಳಿಗೆ ಒಪ್ಪಿಸುತ್ತಿದ್ದಂತೆ ನಮ್ಮ ದೈನಂದಿನ ತರಬೇತಿಯ ಸೂರ್ಯ ಉದಯವಾಗುತ್ತಿದ್ದ. ಪ್ರತಿದಿನವೂ ನಿರಂತರ 5 ಕಿಲೋಮೀಟರ್ ಓಟ, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್, 1 and 1 minute ವರ್ಕೌಟ್ ಎಕ್ಸಸೈಸಸ್, ಹೀಗೆ ಬೆವರಿಳಿಸಿ ಮೈ ಹಗುರಾಗಿಸುವ ವ್ಯಾಯಾಮದೊಟ್ಟಿಗೆ ಮುಂದಿನ 50 ನಿಮಿಷಗಳು ಡ್ರಿಲ್ಗಾಗಿ ಮೀಸಲು. ನಂತರ ಉಪಹಾರದ ಸಮಯ. ಮತ್ತೆ ಬೆಳಿಗ್ಗೆ 9 ಗಂಟೆಯ ವಿಷನ್, 10 ತುಕಡಿಗಳು ಫಾಲಿನ್. 9:15 to 2 ಗಂಟೆಯವರೆಗೆ ಕಾನೂನು ಭಂಜಕರ ಮಟ್ಟ ಹಾಕಲು ಅಗತ್ಯವಾದ 21 ವಿಷಯಗಳಲ್ಲಿ ಕಾನೂನು ಪಾಠಗಳು. ಇದಕ್ಕಾಗಿ ವಿಷಯ ಪರಿಣಿತರು ಹಾಗೂ ವಿವಿಧ ಕ್ಷೇತ್ರಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಬೋಧನೆ. ಒಳಾಂಗಣ ತರಬೇತಿ ಮುಗಿಯುತ್ತಿದ್ದಂತೆ ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ ಭೋಜನ ವಿರಾಮ. ನಂತರ 3:00 ಹೊರಾಂಗಣ ತರಬೇತಿಯ ಪುನರಾರಂಭ. ಶಸ್ತ್ರಸಹಿತ ಶಸ್ತ್ರರಹಿತ ಡ್ರಿಲ್, ಮಾರ್ಚ್ ಪಾಸ್ಟ್, ಲಾಟಿ ಡ್ರಿಲ್, ಗಾರ್ಡ್ ಆಫ್ ಆನರ್, ವೆಪನ್ ಟ್ರೈನಿಂಗ್, ಮೀಡಿಯಂ ಆರ್ಮ್ಸ್ ಮತ್ತು ಸ್ಮಾಲ್ ಆರ್ಮ್ಸ್ಗಳಿಂದ ಫೈರಿಂಗ್ ಪ್ರಾಕ್ಟೀಸ್, ಕ್ರೌಡ್ ಕಂಟ್ರೋಲ್, ಸ್ವಿಮ್ಮಿಂಗ್, ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳ ಚಾಲನಾ ತರಬೇತಿ, ಕರಾಟೆ, ವೈವಿಧ್ಯಮಯ ಆಬ್ಸ್ಟಕಲ್ಸ್, ಯೋಗ, ಧ್ಯಾನ ನಮ್ಮ ತರಬೇತಿಯ ಬಹುಮುಖ್ಯ ಮಜಲುಗಳು. ಕ್ರೀಡಾ ಮನೋಭಾವ ಹೆಚ್ಚಿಸುವ ಸಲುವಾಗಿ 100 meter, 1500 meter ಓಟ, ವಾಲಿಬಾಲ್, ಹಾಕಿ ಆಟಗಳು ದಣಿದ ಮೈ ಮನಸ್ಸಿಗೆ ಮುದ ನೀಡುವ ಸಂಗತಿಗಳು. ಇವಿಷ್ಟೇ ಅಲ್ಲದೆ ಟ್ರೆಕ್ಕಿಂಗ್, ಡೇ ಅಂಡ್ ನೈಟ್ ರೂಟ್ ಮಾರ್ಚ್, ನೆಕ್ಸಲಿಸಂ ನಿಗ್ರಹಕ್ಕೆ ಆಂಟಿ ನೆಕ್ಸಲ್ ಫೋರ್ಸ್ ಟ್ರೈನಿಂಗ್, ಭಯೋತ್ಪಾದನೆ ನಿರ್ನಾಮಕ್ಕೆ ಕಮಾಂಡೋ ಟ್ರೈನಿಂಗ್ ನಮ್ಮ ವೃತ್ತಿ ಶಿಕ್ಷಣದ ಪ್ರಮುಖ ಇಂಧನಗಳು. ರಾಜ್ಯದ ಪ್ರಮುಖ ಸ್ಥಾವರಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಚಯಿಸುವ ದಿಸೆಯಲ್ಲಿ ಏರ್ಫೋರ್ಸ್ ಸ್ಟೇಷನ್ ಬೀದರ್, ಥರ್ಮಲ್ ಪವರ್ ಪ್ಲಾಂಟ್ ರಾಯಚೂರ್, ಆಲ್ಮಟ್ಟಿ ಡ್ಯಾಂ ಬಿಜಾಪುರ್ ಹಾಗೂ ಮಳಖೇಡ ಮತ್ತು ಬೀದರ್ ಕೋಟೆಗೆ ಭೇಟಿ ನೀಡಿದ್ದು ಕೋಶ ಓದಿದ್ದಕ್ಕಿಂತ ಹೆಚ್ಚು ಕಲಿಸಿದ ಔಚಿತ್ಯಪೂರ್ಣ ಭೇಟಿಗಳಾಗಿದ್ದವು. ಪಿಟಿಸಿಯಲ್ಲಿನ ಮೆಗಾ ಕ್ರೈಮ್ ಸೀನ್ ಸಿಮ್ಯುಲೇಷನ್, ಮಾಡೆಲ್ ಪೊಲೀಸ್ ಸ್ಟೇಷನ್, ಗ್ರಂಥಾಲಯ, ಗಣಕಯಂತ್ರ ಪ್ರಯೋಗಾಲಯ, ಅಣುಕು ನ್ಯಾಯಾಲಯಗಳ ಪರಿಚಯ ನಮ್ಮ ಪಾಲಿಗೆ ಅನುಭವದ ಅಮೃತ ಉಣಬಡಿಸಿದ ಸಂಗತಿಗಳಾಗಿದ್ದವು. ಜೊತೆಗೆ ಬಾಂಬ್ ಡಿಟೆಕ್ಷನ್ ಅಂಡ್ ಡಿಸ್ಪೋಸಲ್ ಟ್ರೈನಿಂಗ್, ಫಿಂಗರ್ ಪ್ರಿಂಟ್ ಅಂಡ್ ಫುಟ್ ಪ್ರಿಂಟ್, ಎಕ್ಸುಮೇಷನ್ ಪ್ರಾತ್ಯಕ್ಷಿಕೆ, ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ವರ್ಕ್ಶಾಪ್ನಂತಹವುಗಳು ಕ್ರೈಮ್ ಡಿಟೆಕ್ಷನ್ ಅಂಡ್ ಇನ್ವೆಸ್ಟಿಗೇಷನ್ ಹಾದಿಯಲ್ಲಿ ನಮಗೆ ಹೊಸ ದಿಕ್ಕು ತೋರಿದ ಸಾಧನಗಳು.
ಇದರೊಂದಿಗೆ ಸಮಾಜದ ಗಣ್ಯ ವ್ಯಕ್ತಿಗಳಿಂದ ನೀಡಿದ ವಿಶೇಷ ಉಪನ್ಯಾಸಗಳು ನಮ್ಮಲ್ಲಿ ಆತ್ಮವಿಶ್ವಾಸ ಹಾಗೂ ನೈತಿಕತೆಯನ್ನು ತುಂಬಿದರೆ, ಕರ್ನಾಟಕ ಪೊಲೀಸ್ ಮಹಿಳಾ ಸೈಕಲ್ ಜಾಥಾದಲ್ಲಿ ಭಾಗವಹಿಸಿದ್ದು, ಚರ್ಚಾ ಸ್ಪರ್ಧೆ, ಪಿಟಿಸಿ ಕನ್ನಡಿಗ ಸ್ಪರ್ಧೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ವೇದಿಕೆಯಾದವು. ಜೊತೆಯಲ್ಲಿಯೇ ಪರಿಸರ ಜಾಗೃತಿ, ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವಿಕೆ, ನಾಯಕತ್ವ ಗುಣಗಳ ಬೆಳವಣಿಗೆ, ಪಿಟಿಸಿ ನಮಗೆ ಬೋಧಿಸಿದ ಸಾಮಾಜಿಕ ಮೌಲ್ಯಗಳು, ಹೀಗೆ ನಮ್ಮ ಪ್ರತಿದಿನದ ತರಬೇತಿಯು ಸಂಜೆ 6 ಗಂಟೆಗೆ ಮುಗಿದು ರಾತ್ರಿ 8 ಗಂಟೆಯ ಹಾಜರಾತಿಯ ವೇಳೆಯಲ್ಲಿ ರಾಷ್ಟ್ರಗೀತೆ ಮೊಳಗಿ ಆ ದಿನದ ಕಾರ್ಯಚಟುವಟಿಕೆಗಳು ಮುಕ್ತಾಯವಾಗುವುದರೊಂದಿಗೆ ನಮ್ಮ ತರಬೇತಿಯ ಸೂರ್ಯ ನಿದ್ರೆಗೆ ಜಾರುತ್ತಿದ್ದ. ಬುನಾದಿ ತರಬೇತಿಯನ್ನ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿ ನಿರ್ಗಮನ ಪಥಸಂಚಲನದಲ್ಲಿ ಭಾಗವಹಿಸಿ ತಮ್ಮ ವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವಂತಹ ನನ್ನ ಎಲ್ಲ ಪ್ರೀತಿಯ ಪ್ರಶಿಕ್ಷಣಾರ್ಥಿಗಳಿಗೆ ಶುಭವಾಗಲೆಂದು ನಾನು ಹಾರೈಸುತ್ತೇನೆ.